ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಇನ್ಸ್ಟೆಂಟಾಗಿ ವೀಳ್ಯದೆಲೆನ ಯೂಸ್ ಮಾಡಿಕೊಂಡು ಜಸ್ಟ್ ಒಂದು 10 ನಿಮಿಷದಲ್ಲೆಲ್ಲ ನಿಮಗೆ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಆರೋಗ್ಯಕರವಾದಂಥ ಮೋದಕ, ಜೊತೆಗೆ ಒಂದು ಸಲ ಮಾಡ್ಕೊಂಡು ತಿಂದರೆ ಸಾಕು, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ, ಬೇಗ ಸಹ ಆಗುತ್ತೆ. ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನಾನು ಫಸ್ಟು ಗೋಡಂಬಿ, ಬಾದಾಮಿ, ಪಿಸ್ತಾನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಗುಲ್ಕನ್ನ ತೊಗೊಂಡಿದ್ದೀನಿ. ನೀವು ಗುಲ್ಕನ್ನ ಸ್ವಲ್ಪ ಜಾಸ್ತಿ ಸಹ ತೊಗೊಬೋದು. ಫಸ್ಟ್ ಇಲ್ಲಿ ನಾನು ಕಟ್ ಮಾಡಿ ಇಟ್ಟಿರೋಂಥ ಡ್ರೈ ಫ್ರೂಟ್ಸ್ಗೆ 1 ಟೀಸ್ಪೂನ್ ಆಗೋಷ್ಟು ಗುಲ್ಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಇದಕ್ಕೆ ಗುಲ್ಕನ್ ಹಾಗೆ ಡ್ರೈ ಫ್ರೂಟ್ಸು ಜೊತೆಗೆ ವಿಳ್ಯದೆಲೆ ಎಲ್ಲ ಹಾಕಿ ಈ ಮೋದಕ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಒಂದು ಸಲ ಡ್ರೈ ಫ್ರೂಟ್ಸ್ಗೆಲ್ಲ ಗುಲ್ಕನ್ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಇಲ್ಲಿ ವಿಳ್ಯದೆಲೆ ತೊಗೊಂಡಿದ್ದೀನಿ ನಾನು. ನೀವಿಲ್ಲಿ ಯಾವುದೇ ವಿಳ್ಯದೆಲೆನಾದರೂ ತೊಗೊಬೋದು. ಇದನ್ನು ನಾನು ನೀರಲ್ಲಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ರೀತಿಯಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 5 ವಿಳ್ಯದೆಲೆನ ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಮೆಜರ್ಮೆಂಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಅದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲನ್ನ ನೀವು ಹಸಿ ಹಾಲಾದರೂ ತೊಗೊಬೋದು, ಇಲ್ಲ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನಾದರೂ ತೊಗೊಬೋದು. ಅದನ್ನು ಈಗ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ಟೀಮೆಡ್ ಮೋದಕನ ಯಾವ ರೀತಿ ಮಾಡೋದು ಅಂತ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರೋಂಥ ಈ ಬಟನ್ನ ಕ್ಲಿಕ್ ಮಾಡಿ. ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೋದಕಗಳದ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ಫಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ 1/2 ಕಪ್ ಆಗೋಷ್ಟು ಹಾಲು, ಹಾಗೆ 1/2 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ಇದಿಷ್ಟನ್ನು ಹಾಕಿ ಗಂಟಿಲ್ಲದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟೌನ ಆನ್ ಮಾಡಿಕೊಂಡು ಕೈ ಬಿಡದೇನೆ ಚೆನ್ನಾಗಿ ತಿರುಗಿಸ್ಕೊತಾ ಇರಿ. ನಾವು ಫಸ್ಟೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ ನೋಡಿ. ಈಗ ಚೆನ್ನಾಗಿ ತಿರುಗಿಸ್ಕೊತಾ ಇರಿ. ಸಕ್ಕರೆ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ತೆಳುವಾಗುತ್ತೆ, ಕೈ ಆಡಿಸ್ದೆ ಚೆನ್ನಾಗಿ ಒಂದು 5 ನಿಮಿಷ ತಿರುಗಿಸ್ಕೊಳ್ಳಿ ಅಷ್ಟೇ. ಗಟ್ಟಿ ಆಗ್ತಾ ಬರುತ್ತೆ, ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ. ಇದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಡೆಸಿಕೇಟೆಡ್ ಕೊಕೊನೈಟ್ನ ಹಾಕ್ಕೊಂಡಿದ್ದೀನಿ. ನಿಮ್ಮನೇಲಿ ಡೆಸಿಕೇಟೆಡ್ ಕೊಕೊನೈಟ್ ಇಲ್ಲ ಅಂತ ಅಂದರೆ ಕೊಬ್ಬರಿಲಿ ನಿಮಗೆ ಬ್ಲ್ಯಾಕ್ ಕಲರ್ ಇರೋದನ್ನ ತೆಗೆದುಬಿಟ್ಟು ಹಾಗೆ ಹಾಕ್ಕೊಬೋದು ನೀವು. ಅದಕ್ಕೆ 1 ಟೀಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ರುಬ್ಬಿರೋ ಅಂಥ ವಿಳ್ಯದೆಲೆನ ಹಾಕ್ಕೊಂಡಿದ್ದೀನಿ. ವಿಳ್ಯದೆಲೆನ ಈ ರೀತಿಯಾಗಿ ಮೊದಲೇ ಹಾಕೋದ್ರಿಂದ ಹಸಿ ವಾಸನೆ ಇರಲ್ಲ, ಹಾಗೆ ನಿಮಗೆ ತಿನ್ನಬೇಕಾದ್ರೆ ವಿಳ್ಯದೆಲೆ ಫ್ಲೇವರ್ ಸಹ ಅಷ್ಟೊಂದು ಸಿಗಲ್ಲ. ವಿಳ್ಯದೆಲೆದು ರುಬ್ಬಿರೋದು ಹಾಕಿದ ಮೇಲೆ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊತಾ ಇರಿ. ನೀವು ಮಾಡಬೇಕಾದ್ರೇ ಗೊತ್ತಾಗುತ್ತೆ ವಿಳ್ಯದೆಲೆ ಹಾಗೆ ಕೊಬ್ಬರಿ ಫ್ಲೇವರು ತುಂಬ ಘಮ್ ಅಂತ ವಾಸನೆ ಬರುತ್ತೆ ನೋಡಿ. ನೋಡ್ತಾ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ಇನ್ನೊಂದು 2 ನಿಮಿಷ ಇದನ್ನು ನಾನು ಈ ರೀತಿಯಾಗೇ ಕೈ ಆಡಿಸ್ಕೊತಾ ಇದ್ದೀನಿ. ಕೈ ಆಡಿಸ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅದಕ್ಕೋಸ್ಕರ ನೋಡಿ. ನಾವೆಲ್ಲೂ ಫುಡ್ ಕಲರ್ ಸಹ ಆ್ಯಡ್ ಮಾಡಿಲ್ಲ, ಎಷ್ಟು ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದು ರೆಡಿಯಾಗಿದೆ, ಸ್ಟೌನ ಆಫ್ ಮಾಡಿಕೊಂಡು ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ವಿಳ್ಯದೆಲೆ ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಪೂರ್ತಿಯಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳಿ. ಬಿಸಿ ಇರುವಾಗ ನಿಮಗೆ ಸ್ವಲ್ಪ ತೆಳುವಾಗಿ ಹಾಗೆ ಕೈಗೆ ಅಂಟುತ್ತಾ ಇರುತ್ತೆ, ಅದಕ್ಕೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ ನೋಡಿ. ಈಗ ಪೂರ್ತಿಯಾಗಿ ತಣ್ಣಗಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟು ಗಟ್ಟಿಯಾಗಿದ್ದರೆ ನಾವು ಮಾಡುವಂಥ ಮೋದಕ ಶೇಪ್ ಎಲ್ಲೂ ಸಹ ಹಾಳಾಗದೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ಈಗ ನಾನಿಲ್ಲಿ ಮೋದಕ ಮೌಲ್ಡ್ನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊತಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಕೊಕೊನೈಟ್ ಮೋದಕನ ಯಾವ ರೀತಿ ಮಾಡೋದು ಅಂತ ನಿಮಗೇನಾದರೂ ಬೇಕಿದ್ರೆ ಮೇಲ್ ಬರೋಂಥ ಸ್ಕ್ರೀನ್ ಮೇಲೆ ಬರೋವಂಥ ಐ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಗಣೇಶನಿಗೆ ತುಂಬ ಇಷ್ಟವಾದಂಥ ಕಡುಬು, ಕರ್ಜಿಕಾಯಿನೆಲ್ಲ ಯಾವ ರೀತಿ ಮಾಡೋದು ಅಂತ ಸಹ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನೇ ವಿಸಿಟ್ ಮಾಡಿ ಒಂದ್ಸಲ ಚೆಕ್ ಮಾಡಿ. ಈಗ ನಾನು ತುಪ್ಪ ಸವರಿರುವಂಥ ಮೌಲ್ಡ್ಗೆ ಮಾಡಿಟ್ಟಿರೋ ಮಿಶ್ರಣನ ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ. ಫಿಲ್ ಮಾಡಬೇಕಾದ್ರೆ ಮಧ್ಯೆ ಈ ರೀತಿ ಸ್ವಲ್ಪ ಜಾಗ ಬಿಟ್ಕೊಳ್ಳಿ, ಯಾಕೆ ಅಂದರೆ ನಾವು ರೆಡಿ ಮಾಡಿಟ್ಟಿರೋವಂಥ ಡ್ರೈ ಫ್ರೂಟ್ಸ್ನ ಅಲ್ಲಿ ತುಂಬಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನೀವು ಪ್ರೆಸ್ ಮಾಡಿ ಫಿಲ್ ಮಾಡೋದ್ರಿಂದ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ರೆಡಿ ಮಾಡಿಟ್ಟಿರೋವಂಥ ಗುಲ್ಕನ್ ಡ್ರೈ ಫ್ರೂಟ್ಸ್ನ ಅದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅಮಕಿ ಫಿಲ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ಮತ್ತೆ ಮಿಶ್ರಣನ ತೊಗೊಂಡು ಅದಕ್ಕೆ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಈ ರೀತಿಯಾಗಿ ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡೋದ್ರಿಂದ ನಾವು ಹಾಕಿರೋಂಥ ಡ್ರೈ ಫ್ರೂಟ್ಸ್ ಆಚೆ ಬರಲ್ಲ ನೋಡಿ. ಈಗ ನಿಧಾನವಾಗಿ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಇದನ್ನು ನೀವು ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಡಿಫ್ರೆಂಟಾಗಿ ವಿಳ್ಳೆದೆಲೆನ ಯೂಸ್ ಮಾಡಿಕೊಂಡು ಯಾವ ರೀತಿ ಮೋದಕನ ಮಾಡೋದು ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.